ನಮಸ್ಕಾರ, ಮುಖ್ಯಾಂಶಗಳು. ಸಂಸತ್ತಿನ ಮುಂಗಾರು ಅಧಿವೇಶನ ಹಿನ್ನೆಲೆ ಎನ್ಡಿಎ ಮಿತ್ರ ಪಕ್ಷಗಳೊಂದಿಗೆ ದೆಹಲಿಯಲ್ಲಿ ನಾಳೆ ಪ್ರಧಾನಿ ಸಮಾಲೋಚನೆ. ರೈತನ ಆತ್ಮಹತ್ಯೆ, ಮಂಡ್ಯ ಜಿಲ್ಲೆ ಸಂತ್ರಸ್ತ ಕೃಷಿಕರ ಮನೆಗೆ ಮುಖ್ಯಮಂತ್ರಿ ಭೇಟಿ. ಹೆಚ್ಚಿನ ಬಂಡವಾಳ ಹೂಡಿಕೆಯಿಂದ ಮಾತ್ರ ರೈಲ್ವೆ ಆಧುನೀಕರಣ ಸಾಧ್ಯ, ಸುರೇಶ್ ಪ್ರಭು. 2020 ಕ್ರಿಕೆಟ್, ಭಾರತ ಜಿಂಬಾಬ್ವೆ ನಡುವೆ ಹರಾರೆಯಲ್ಲಿ ಇಂದು ಸಂಜೆ ಎರಡನೇ ಪಂದ್ಯ. ವಾರ್ತೆಗಳ ವಿವರ. ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭಗೊಳ್ಳಲಿರುವ ಮುನ್ನಾ ದಿನವಾದ ನಾಳೆ ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಎನ್ಡಿಎ ಮೈತ್ರಿಕೂಟದ ಎಲ್ಲ ಪಕ್ಷಗಳ ಸಭೆಯನ್ನು ಕರೆದಿದ್ದಾರೆ. ಅಧಿವೇಶನದಲ್ಲಿ ಅನುಸರಿಸಬೇಕಾದ ಕಾರ್ಯತಂತ್ರ ಕುರಿತಂತೆ ಸಭೆಯಲ್ಲಿ ಚರ್ಚಿಸುವ ನಿರೀಕ್ಷೆ ಇದೆ. ಪ್ರತಿಪಕ್ಷಗಳು ವ್ಯಾಪಂ ಹಗರಣ, ಲಲಿತ್ ಮೋದಿ ವಿವಾದ ಹಾಗೂ ಸಾಮಾಜಿಕ, ಆರ್ಥಿಕ ಮತ್ತು ಜಾತಿಗಣತಿ ಸೇರಿದಂತೆ ವಿವಿಧ ವಿಷಯಗಳನ್ನು ಪ್ರಸ್ತಾಪಿಸಲು ಸನ್ನದ್ಧವಾಗುತ್ತಿರುವ ಹಿನ್ನೆಲೆಯಲ್ಲಿ ಸರ್ಕಾರ ತನ್ನ ಮಿತ್ರಪಕ್ಷಗಳ ಸಭೆ ಕರೆದಿದೆ. ಇದಕ್ಕೂ ಮೊದಲು ಮೈತ್ರಿಕೂಟದ ಅಂಗಪಕ್ಷ ಶಿವಸೇನೆ ಅಧಿವೇಶನದಲ್ಲಿ ಪ್ರತಿಪಕ್ಷಗಳ ವಿರುದ್ಧ ಬಲವಾದ ಕಾರ್ಯತಂತ್ರ ರೂಪಿಸಲು ಎನ್ಡಿಎ ಮೈತ್ರಿಕೂಟದ ಪಕ್ಷಗಳ ಸಭೆಯನ್ನು ಕರೆಯಬೇಕೆಂದು ಒತ್ತಾಯಿಸಿತ್ತು. ಬಿಜೆಪಿ ನೇತೃತ್ವದ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಮೈತ್ರಿಕೂಟದಲ್ಲಿ ಶಿವಸೇನೆ, ತೆಲುಗುದೇಶಂ ಪಕ್ಷ, ಅಕಾಲಿದಳ, ಎಲ್ಜೆಪಿ ಹಾಗೂ ಆರ್ಎಲ್ಎಸ್ಪಿ ಸೇರಿದಂತೆ ಹಲವು ಪಕ್ಷಗಳಿವೆ. ನಾಳೆ ದೆಹಲಿಯಲ್ಲಿ ಆರಂಭವಾಗುವ 46ನೇ ಭಾರತೀಯ ಕಾರ್ಮಿಕ ಸಮ್ಮೇಳನದ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಕೇಂದ್ರೀಯ ಕಾರ್ಮಿಕ ಒಕ್ಕೂಟಗಳ 21 ಪ್ರತಿನಿಧಿಗಳನ್ನು ಭೇಟಿಯಾಗಲಿದ್ದಾರೆ. ಸಮ್ಮೇಳನಕ್ಕೂ ಮುನ್ನ ಕಾರ್ಮಿಕ ಸಂಘಟನೆಗಳ ಪ್ರತಿನಿಧಿಗಳೊಂದಿಗೆ ಇದೇ ಮೊದಲ ಬಾರಿಗೆ ಪ್ರಧಾನಿ ಭೇಟಿಯಾಗುತ್ತಿದ್ದಾರೆ. ಕಾರ್ಮಿಕರಿಗೆ ಸಂಬಂಧಿಸಿದ ಕೆಲ ಮಸೂದೆಗಳ ತಿದ್ದುಪಡಿ ವಿರುದ್ಧ ಸಂಘಟನೆಗಳು ಪ್ರತಿಭಟನೆ ನಡೆಸುತ್ತಿರುವ ಈ ಸಂದರ್ಭದಲ್ಲಿ ಪ್ರಧಾನಿ ಈ ಭೇಟಿ ಮಹತ್ವ ಪಡೆದಿದೆ. ಮಂಡ್ಯ ತಾಲೂಕು ಹೊನ್ನನಾಯಕನಹಳ್ಳಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ರೈತ ಹೆಚ್ಎಲ್ ಶಿವಲಿಂಗೇಗೌಡ ಅವರ ಮನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ಭೇಟಿ ನೀಡಿ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದರು. ಮೃತ ರೈತನ ಕುಟುಂಬಕ್ಕೆ ಮುಖ್ಯಮಂತ್ರಿ ಪರಿಹಾರ ಚೆಕ್ ವಿತರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಅಂಬರೀಷ್ ಹಾಗೂ ಸಹಕಾರ ಸಚಿವ ಎಚ್ಎಸ್ ಮಹದೇವ ಪ್ರಸಾದ್ ಉಪಸ್ಥಿತರಿದ್ದರು. ಸಿದ್ದರಾಮಯ್ಯ ಮಂಡ್ಯ ಹಾಗೂ ಮೈಸೂರು ಜಿಲ್ಲೆಗಳಲ್ಲಿ ಇಂದು ಪ್ರವಾಸ ಮಾಡಿ ಆತ್ಮಹತ್ಯೆ ಮಾಡಿಕೊಂಡ ರೈತ ಕುಟುಂಬಗಳಿಗೆ ಸಾಂತ್ವನ ಹೇಳಲಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಹೆದ್ದಾರಿಪುರ ಗ್ರಾಮದ ಕಲ್ಲುಕೊಪ್ಪದಲ್ಲಿ ಸಾಲಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡ ರೈತನ ಮನೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಕಿಮ್ಮನೆ ರತ್ನಾಕರ್ ನಿನ್ನೆ ಭೇಟಿ ನೀಡಿ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದರು. ಸರ್ಕಾರ ರೈತರ ಜೊತೆಗಿದ್ದು ಧೃತಿಗೆಡುವುದು ಬೇಡ ಎಂದು ಆಶ್ವಾಸನೆ ನೀಡಿದರು. ನಂತರನೇ ಕಿಮ್ಮನೆ ರತ್ನಾಕರ್, ರೈತರ ಸಾವು ನೋವು ತಂದಿದೆ, ಈ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಪರಿಹಾರ ಸರ್ಕಾರದ ವತಿಯಿಂದ ಘೋಷಿಸಲಾಗಿದೆ ಎಂದರು. ಮಾರ್ಗದರ್ಶನೇ ಅಲ್ಲ, ಈಗ ಯಾರು ಯಾಕೆ ದೊಡ್ಡವರಾಗಲಿ ಯಾರೇ ಕೂಡ ಅದು ಮಾಡಬಾರ್ದು. ಪ್ರಪಂಚದಲ್ಲಿ ಪ್ರಕೃತಿ ನಮಗೆ ಹುಟ್ಟನ್ನು ಕೊಟ್ಟಿದೆ, ಪ್ರತಿಯೊಂದನ್ನು ಎದುರಿಸಿ ನಡೆಯುವಂಥ ಒಂದು ಪ್ರಯತ್ನ ಮಾಡಬೇಕು. ಎಲ್ಲರೂ ಕೂಡ ಅದಕ್ಕೆ ಪೂರಕವಾದ ವಾತಾವರಣ ನಿರ್ಮಾಣ ಮಾಡೋಕ್ಕೆ ಧೈರ್ಯ ಕೊಡ್ತಕ್ಕಂಥ ಪ್ರಯತ್ನ ಮಾಡಬೇಕು. ಹೆಚ್ಚಿನ ಬಂಡವಾಳ ಹೂಡಿಕೆಯಿಂದ ಮಾತ್ರ ರೈಲ್ವೆ ಆಧುನೀಕರಣ ಹೊಂದುವುದು ಸಾಧ್ಯ ಎಂದು ರೈಲ್ವೆ ಸಚಿವ ಸುರೇಶ್ ಪ್ರಭು ಪುಣೆಯಲ್ಲಿ ತಿಳಿಸಿದ್ದಾರೆ. ನೆರೆಯ ಚೈನಾ ರೈಲ್ವೆ ವಲಯದಲ್ಲಿ ಭಾರತಕ್ಕಿಂತ ಹೆಚ್ಚು ಹೂಡಿಕೆ ಮಾಡಿದೆ. ನಿಲ್ದಾಣ ರೈಲುಗಳಲ್ಲಿ ಶುಚಿತ್ವ ಕಾಪಾಡುವುದು ರೈಲ್ವೆಯ ಜೊತೆಗೆ ಸಾರ್ವಜನಿಕರ ಹೊಣೆಗಾರಿಕೆಯೂ ಹೌದು ಎಂದು ಅವರು ಹೇಳಿದ್ದಾರೆ. ವಿಭಾಗೀಯ ಹಾಗೂ ಪ್ರಧಾನ ವ್ಯವಸ್ಥಾಪಕರುಗಳಿಗೆ ವಾಣಿಜ್ಯಕ್ಕೆ ಸಂಬಂಧಿಸಿದ ನಿರ್ಧಾರ ಕೈಗೊಳ್ಳುವ ಅಧಿಕಾರ ನೀಡಿರುವುದು ರೈಲ್ವೆ ಸಚಿವಾಲಯದ ಮಹಾಧಾರಣೆ ಎಂದಿರುವ ಅವರು, ಬಜೆಟ್ನಲ್ಲಿ ಘೋಷಿಸಿರುವ ಎಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. ಭಾರತ ಕಟು ಎಚ್ಚರಿಕೆ ನಡುವೆಯೂ ಜಮ್ಮು ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆ ಬಳಿ ಪಾಕಿಸ್ತಾನ ಮತ್ತೆ ಕದನ ವಿರಾಮ ಉಲ್ಲಂಘಿಸಿದೆ. ಕಣಿವೆ ರಾಜ್ಯದ ಪೂಂಚ್ ಜಿಲ್ಲೆಯ ಕೆರ್ನಿ ವಲಯದಲ್ಲಿ ಭಾರತೀಯ ಪಡೆಗಳ ಮೇಲೆ ಪಾಕಿಸ್ತಾನದ ಸೈನ್ಯ ನಿನ್ನೆ ಮಧ್ಯಾಹ್ನ ಗುಂಡಿನ ದಾಳಿ ನಡೆಸಿದೆ. ಇದಕ್ಕೆ ಭಾರತೀಯ ಪಡೆಗಳು ಸೂಕ್ತ ಪ್ರತ್ಯುತ್ತರ ನೀಡಿವೆ. ಕಳೆದ 24 ಗಂಟೆಯಲ್ಲಿ ಪಾಕಿಸ್ತಾನದಿಂದ ಇದು 2ನೇ ಕದನ ವಿರಾಮ ಉಲ್ಲಂಘನೆಯಾಗಿದೆ. ಸತತ ಕದನ ವಿರಾಮ ಉಲ್ಲಂಘನೆ ಸಂಬಂಧ ಪಾಕಿಸ್ತಾನಕ್ಕೆ ಭಾರತ ಕಠಿಣ ಶಬ್ದಗಳಲ್ಲಿ ಎಚ್ಚರಿಕೆ ನೀಡಿದೆ. ಈ ಮಧ್ಯೆ ಭಾರತ ಪಾಕಿಸ್ತಾನ ಗಡಿಯಲ್ಲಿ ಪಾಕಿಸ್ತಾನ ಹೊಡೆದುರುಳಿಸಿದ ಪೈಲಟ್ ರಹಿತ ಸಣ್ಣ ನಿಗಾ ವಿಮಾನ ಡ್ರೋನ್ ಚೈನಾ ದೇಶಕ್ಕೆ ಸೇರಿದ್ದೆಂದು ಅಲ್ಲಿನ ಸರ್ಕಾರಿ ಮಾಧ್ಯಮ ದೃಢಪಡಿಸಿದೆ. ಇದರಿಂದ ಡ್ರೋನ್ ಗೂಢಾಚಾರ್ಯ ಕಥೆ ಹೊಣೆದಿದ್ದ ಪಾಕಿಸ್ತಾನಕ್ಕೆ ಹಿನ್ನಡೆಯಾಗಿದೆ. ಪ್ರಧಾನಮಂತ್ರಿ ಕಾರ್ಯಾಲಯದ ಸಚಿವ ಡಾ ಜಿತೇಂದ್ರ ಸಿಂಗ್
ಪಾಕಿಸ್ತಾನ ಕಳೆದ ಒಂದು ದಿನದಲ್ಲಿ ಎರಡು ಬಾರಿ ಕದನ ವಿರಾಮ ಉಲ್ಲಂಘನೆ ಮಾಡಿದೆ. ಇದಕ್ಕೆ ಭಾರತೀಯ ಪಡೆಗಳು ಸೂಕ್ತ ಪ್ರತಿದಾಳಿ ನಡೆಸಿವೆ. ಈ ಹಿಂದೆಯೂ ಪಾಕಿಸ್ತಾನ ಈ ರೀತಿಯ ಕೃತ್ಯಗಳನ್ನು ಮಾಡಿತ್ತು. ಆದರೆ ಈಗ ಈ ಭಾಗದಲ್ಲಿ ಇರುವ ಗ್ರಾಮಸ್ಥರಿಗೆ ಭಾರತೀಯ ಪಡೆಗಳ ಪ್ರತಿದಾಳಿಯಿಂದ ಮನೋಬಲ ಹೆಚ್ಚಿದೆ ಎಂದರು. ಸೀಮಾವರ್ತಿ ಕ್ಷೇತ್ರಕ್ಕೆ ಸಾಹಸವಿ ಮನೋಬಲ ಉಚ್ಚ ಸ್ತರ. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ವತಿಯಿಂದ ಕಾರ್ಕಳದಲ್ಲಿ ರೈತರಿಗೆ ಭತ್ತ ನಾಟಿ ಯಂತ್ರ ಪ್ರಾತ್ಯಕ್ಷಿಕೆ ಹಾಗೂ ತರಬೇತಿ ಕೈಗೊಳ್ಳಲಾಗಿತ್ತು. ಕೃಷಿ ಚಟುವಟಿಕೆಗಳಿಗೆ ಕೂಲಿ ಕಾರ್ಮಿಕರ ಸಮಸ್ಯೆ ಇರುವ ಹಿನ್ನೆಲೆಯಲ್ಲಿ ಯಾಂತ್ರೀಕೃತ ಕೃಷಿ ಅಳವಡಿಕೆ ಜನಜಾಗೃತಿಗೆ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಬಗ್ಗೆ ದೂರದರ್ಶನದೊಂದಿಗೆ ಮಾತನಾಡಿದ ರೈತ ವಿದ್ಯಾನಂದ, ನಾಟಿ ಕಾರ್ಯಕ್ಕೆ 50 ಕಾರ್ಮಿಕರ ಅಗತ್ಯತೆ ಇರುತ್ತಿತ್ತು. ಆದರೆ ಇದೀಗ ಯಂತ್ರದ ಸಹಾಯದಿಂದ ಒಂದೇ ದಿನದಲ್ಲಿ ಒಬ್ಬನೇ ನಾಟಿ ಮಾಡುವುದಕ್ಕೆ ಸಹಕಾರಿಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಮಾಡಲಿಕ್ಕೆ ಸಾಧಾರಣ ನನಗೆ 56 ಜನ ಬೇಕಿತ್ತು, ಮತ್ತು ಈ ಮೆಷಿನ್ನಿಂದ ಮಾಡೋದ್ರಿಂದ 50 ಜನ ಅಗತ್ಯ ಇಲ್ಲ. ನನಗೆ ಒಂದೇ ಆಳಲ್ಲಿ ನಾನು ಒಂದೇ ದಿವಸದಲ್ಲಿ ನಟ್ಟಿ ನನ್ನ ಮುಗೀತದೆ. ಒಳ್ಳೆಯ ರೀತಿಯ ನನಗೆ ಇಳುವರಿ ಇದರಲ್ಲಿ ಬರ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ 160. ಗ್ರಾಮೀಣಾಭಿವೃದ್ಧಿ ಕೃಷಿ ಯೋಜನಾಧಿಕಾರಿ ಬಾಲಚಂದ್ರ, ಕರಾವಳಿ ಭಾಗದಲ್ಲಿ ಭತ್ತ ಕೃಷಿಗೆ ಕಾರ್ಮಿಕರ ಕೊರತೆ ನೀಗಿಸಲು ವಿವಿಧ ಕೃಷಿ ಯಂತ್ರಗಳನ್ನು ಪರಿಚಯಿಸಿ ತರಬೇತಿ ನೀಡಲಾಗುತ್ತಿದೆ ಎಂದರು. ಇವರಿಗೆ ಒಂದು 60 ಆಳು ಬೇಕಾಗ್ತಿತ್ತು, ಅದೊಂದು 3 ದಿನದಲ್ಲಿ ಅವರು ನಾಟಿ ಮಾಡಿ ಮುಗಿಸ್ತಾ ಇದ್ರು. ಇವತ್ತು ನಾವು ಮಿಷನರಿ ಮುಖಾಂತರ ಒಂದು 6-7 ಗಂಟೆ ಒಳಗೆ ಇವತ್ತು ಮಿಷನರಿಯನ್ನು ನಾವು ಮಿಷನರಿ ಮುಖಾಂತರ ನಾಟಿ ಮಾಡಲಿಕ್ಕೆ ಸಾಧ್ಯ ಆಯಿತು. ಅದರೊಟ್ಟಿಗೆ ಹೆಲ್ಪರ್ ಸಹ ಒಬ್ಬರು ಇದ್ದರೆ ಕೃಷಿ ಯಂತ್ರೋಪಕರಣದ ಉದಾಹರಣೆ 12-15 ಸಾವಿರ ನಾಟಿಗೆ ಖರ್ಚಾಗುವಂಥದ್ದು ಇವತ್ತು 3-4 ಸಾವಿರದೊಳಗೆ ನಾಟಿಯನ್ನು ಮಾಡಿಸುವಂಥ ಕೆಲಸವನ್ನು ನಾವು ಕೃಷಿ ಕ್ಷೇತ್ರದ ವತಿಯಿಂದ ಮಾಡ್ತಿದ್ದೇವೆ. ದೇಶದಲ್ಲಿ ಈವರೆಗೆ 563.35 ಲಕ್ಷ ಹೆಕ್ಟೇರ್ ಪ್ರದೇಶಗಳಲ್ಲಿ ಮುಂಗಾರು ಬಿತ್ತನೆ ಕಾರ್ಯ ನಡೆದಿದೆ. ಕಳೆದ ವರ್ಷ ಇದೇ ಅವಧಿಯಲ್ಲಿ 346.34 ಲಕ್ಷ ಹೆಕ್ಟೇರ್ಗಳಲ್ಲಿ ಬಿತ್ತನೆ ನಡೆದಿತ್ತು ಎಂದು ಅಧಿಕೃತ ಮೂಲಗಳು ಹೇಳಿವೆ. ವಿವಿಧ ರಾಜ್ಯಗಳಿಂದ ಬಂದಿರುವ ವರದಿಗಳಂತೆ 132.11 ಲಕ್ಷ ಹೆಕ್ಟೇರ್ಗಳಲ್ಲಿ ಭತ್ತ, 55.99 ಲಕ್ಷ ಹೆಕ್ಟೇರ್ಗಳಲ್ಲಿ ದ್ವಿದಳ ಧಾನ್ಯ, 102.35 ಲಕ್ಷ ಹೆಕ್ಟೇರ್ನಲ್ಲಿ ಕಾಳುಗಳು, 127.12 ಲಕ್ಷ ಹೆಕ್ಟೇರ್ನಲ್ಲಿ ಎಣ್ಣೆ ಕಾಳುಗಳು ಹಾಗೂ 93.22 ಲಕ್ಷ ಹೆಕ್ಟೇರ್ನಲ್ಲಿ ಹತ್ತಿ ಬಿತ್ತನೆ ಮಾಡಲಾಗಿದೆ ಎಂದು ತಿಳಿಸಲಾಗಿದೆ. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಡಿ ಉಡುಪಿ ತಾಲೂಕಿನ ಶಿರ್ವಾ ವಲಯದ 15 ಪ್ರಗತಿ ಬಂಧು ಒಕ್ಕೂಟಗಳ ಪದಗ್ರಹಣ ಹಾಗೂ ಹಸಿರು ಇಂಧನ ಕಾರ್ಯಕ್ರಮದಡಿ ಅನುದಾನ ವಿತರಣೆ ಶಿರ್ವದಲ್ಲಿ ನಿನ್ನೆ ನಡೆಯಿತು. ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಕಾರ್ಯಕ್ರಮ ಉದ್ಘಾಟಿಸಿ ಪ್ರಗತಿ ಬಂಧು ಒಕ್ಕೂಟಗಳ ಅಧ್ಯಕ್ಷರಿಗೆ ಹೊಣೆಗಾರಿಕೆ ಹಸ್ತಾಂತರಿಸಿದರು. ಅನುದಾನ ವಿತರಣೆ ಮಾಡಿದ ನಗರಾಭಿವೃದ್ಧಿ ಸಚಿವ ವಿನಯ್ ಕುಮಾರ್ ಸೊರಕೆ, ಗ್ರಾಮೀಣಾಭಿವೃದ್ಧಿಯಲ್ಲಿ ರಾಜ್ಯದ 22 ಜಿಲ್ಲೆಗಳಲ್ಲಿ ಈ ಕಾರ್ಯ ನಡೆಯುತ್ತಿರುವುದು ಶ್ಲಾಘನೀಯ ಎಂದರು. ಕರ್ನಾಟಕ ರಾಜ್ಯದಲ್ಲಿ ಇವತ್ತು 22 ಜಿಲ್ಲೆಗಳಲ್ಲಿ ಸಮಗ್ರವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳುವುದರ ಮುಖಾಂತರ ಇವತ್ತು ಕಟ್ಟಕಡೆಯಲ್ಲಿರುವಂತಹ ಬಡವಣಿಗೆ ಕೂಡ ನಾನು ಇವತ್ತು ಒಂದು ರೀತಿ ಆತ್ಮಸ್ಥೈರ್ಯವನ್ನು ಕೊಡುವಂಥದ್ದು ಅವರನ್ನು ಶಿಸ್ತಿನ ಸಮಾಜದಲ್ಲಿ ಕೊಂಡೋಗುವಂತ ಒಂದು ಕೆಲಸ ಕಾರ್ಯ ಅವನ ಎಲ್ಲ ಚಟುವಟಿಕೆಯಲ್ಲಿ ಕೂಡ ಅವನಿಗೆ ಒಂದು ರೀತಿ ಆಧಾರ ಆಗುವಂತ ಒಂದು ಕೆಲಸ ಕಾರ್ಯದಲ್ಲಿ ಗ್ರಾಮೀಣಾಭಿವೃದ್ಧಿಯ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ನಾನು ಒಕ್ಕೂಟಗಳ ನೂತನ ಅಧ್ಯಕ್ಷೆ ಸುಮಾ ಉದಯಶೆಟ್ಟಿ, ನಿಕಟಪೂರ್ವ ಅಧ್ಯಕ್ಷ ರಾಜೇಶ್ ತಮ್ಮ ಅನಿಸಿಕೆ ಹಂಚಿಕೊಂಡರು. ಸಮಸ್ಯೆ ಸಲಹಾರವನ್ನು ಸಹಕರಿಸಲು ಒಳ್ಳೆಯ ಅವಕಾಶವನ್ನು ಕೊಟ್ಟು ನೀವು ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಯೋಜನೆಯಿಂದ ಸೇರಿದ ನಂತರ ನಮ್ಮ ಪ್ರತಿಯೊಬ್ಬ ವ್ಯಕ್ತಿಯು ಅವರಲ್ಲಿರುವ ಅಡಗಿರುವ ಶಕ್ತಿಯನ್ನು ವೃದ್ಧಿಸಲಿಕ್ಕೆ ಸಾಧ್ಯ ಇದೆ. ಹಲವಾರು ವಿಚಾರಗಳಲ್ಲಿ ಹಲವಾರು ಸಾಧನೆಗಳಿಗೆ ಮಾಡುವಂಥ ಒಂದು ವ್ಯವಸ್ಥೆ ನಮ್ಮ ಈ ಗ್ರಾಮಾಭಿವೃದ್ಧಿ ಯೋಜನೆ. ಕಾಂಕ್ರೀಟೀಕರಣ, ನಗರೀಕರಣ ಮತ್ತಿತರರ ಕಾರಣಗಳಿಂದ ಪರಿಸರಕ್ಕೆ ಧಕ್ಕೆ ಉಂಟಾಗುತ್ತಿರುವ ಈ ಸಂದರ್ಭದಲ್ಲಿ ಹಾಸನ ಜಿಲ್ಲೆ ತೆಂಗಿನ ಸೀಮೆ ಖ್ಯಾತಿಯ ಚನ್ನರಾಯಪಟ್ಟಣದ ಸಿಎನ್ ಅಶೋಕ್ ಪರಿಸರ ಸಂರಕ್ಷಣೆಗೆ ಕಳೆದ 2 ದಶಕದಿಂದ ಟೊಂಕ ಕಟ್ಟಿ ನಿಂತಿದ್ದಾರೆ. ಶಾಲಾ ಕಾಲೇಜು, ಸರ್ಕಾರಿ ಆಸ್ಪತ್ರೆ, ಎಪಿಎಂಸಿ ಆವರಣ, ರಸ್ತೆ ಬದಿ ಮುಂತಾದೆಡೆ ಮರಗಿಡಗಳನ್ನು ಬೆಳೆಸುವ ಮೂಲಕ ಸಾಲು ಮರದ ಅಶೋಕ್ ಎಂದೇ ಹೆಸರಾಗಿದ್ದಾರೆ. ಸ್ವತಃ ನರ್ಸರಿ ಸ್ಥಾಪಿಸಿ ಕೈತೋಟ ಬೆಳೆಸುವವರಿಗೆ ಪ್ರತಿ ವರ್ಷ 50,000 ಸಸಿ ಉಚಿತವಾಗಿ ನೀಡುವುದು, ಅದನ್ನು ಚೆನ್ನಾಗಿ ಆರೈಕೆ ಮಾಡಿ ಬೆಳೆಸಿದವರಿಗೆ ಪ್ರಶಸ್ತಿಯನ್ನು ನೀಡುವ ಕಾಯಕದಲ್ಲಿ ತೊಡಗಿದ್ದಾರೆ. ಚನ್ನರಾಯಪಟ್ಟಣದ ರಸ್ತೆಗಳಲ್ಲಿ ಅವರು ನೆಟ್ಟು ಪೋಷಿಸಿದ ಸಂಪಿಗೆ, ಸಿಂಗಾಪುರ ಚೆರ್ರಿ,
ಹೊಂಗೆ ಗಿಡಗಳು ಇಂದು ಸಮೃದ್ಧವಾಗಿ ಬೆಳೆದು ವೃಕ್ಷ ಸಂಪತ್ತಾಗಿ ಮಾರ್ಪಾಡಾಗಿವೆ. ಇವರ ಪರಿಸರ ಕಾಳಜಿಯ ನಿಸ್ವಾರ್ಥ ಸೇವೆಗೆ ಸಾಕಷ್ಟು ಪ್ರಶಸ್ತಿಗಳು ಸಂದಿದ್ದು ಕೇಂದ್ರ ಸರ್ಕಾರದ ಇಂದಿರಾ ಪ್ರಿಯದರ್ಶಿನಿ, ವೃಕ್ಷಮಿತ್ರ ಸೇರಿ ಹಲವು ಪುರಸ್ಕಾರ ಸಂದಿವೆ. ದೂರದರ್ಶನದೊಂದಿಗೆ ಮಾತನಾಡಿದ ಅಶೋಕ್, ಭೂಮಿ ಉಳಿದರೆ ಇಲ್ಲಿನ ಜೀವರಾಶಿ ಉಳಿಯಲು ಸಾಧ್ಯ. ಇಂದು ಪರಿಸರದ ಬಗ್ಗೆ ಹೆಚ್ಚು ಹೆಚ್ಚು ಕಾಳಜಿ ವಹಿಸುವುದು ಅಗತ್ಯ. ಎಲ್ಲೆಡೆ ಸಸ್ಯಶ್ಯಾಮಲ ಆಗಬೇಕು ಎಂದು ಹೇಳುತ್ತಾರೆ. ತಾವು ಪ್ರೀತಿಯಿಂದ ನೆಟ್ಟು ಬೆಳೆಸಿದ ವೃಕ್ಷಗಳ ಬಗ್ಗೆ ಅಶೋಕ್ ವಿವರಿಸುವುದು ಹೀಗೆ. ಕ್ರಿಸ್ತಪೂರ್ವ ಕಾಲದಲ್ಲಿ ಅಶೋಕನ ಮಕ್ಕಳಾಕಿದಂತ ಗಿಡ ಹಳ್ಳಿಗಳ ಇವತ್ತು ಕೂಡ ಶ್ರೀಲಂಕಾದಲ್ಲಿದೆ. ಒಂದು ಗಂಟೆಗೆ 1850 ಕೆಜಿ ಆಕ್ಸಿಜನ್ ನ ಬಿಡುಗಡೆ ಮಾಡುತ್ತೆ. 2050 ಕೆಜಿ ಇಂಗಾಲ ಡೈಆಕ್ಸೈಡ್ನ ಪ್ರಕೃತಿಯಿಂದ ಹೇಳ್ಕೊಳ್ಳುತ್ತೆ. ಬಹುಶಃ ಇದರ ಹಣದ ಮೌಲ್ಯವನ್ನು ನಾವು ಲೆಕ್ಕ ಹಾಕ್ಲಿಕ್ಕೆ ಆಗಲ್ಲ. 2000 ವರ್ಷಗಳ ಕಾಲ ಬದುಕುತ್ತೆ ಒಂದು ಅರಳಿ ಮರ ಅಂದರೆ. ಇದು ನೇರಳೆ ಗಿಡ, ಇದು ಹಣ್ಣನ್ನು ಇವತ್ತು ಏನು ಸಕ್ಕರೆ ಕಾಯ್ದರೂ ಕೂಡ ಬೆಳೆಸ್ತಾರೆ. ಇದ್ರ ಹಣ್ಣು 100,000 ಪಕ್ಷಿಗಳು ಇವತ್ತು ಅದನ್ನ ಹಣ್ಣು ತಿಂದು ಬದುಕನ್ನು ಬದುಕ್ತವೆ. ಗಂಧ ಒಂದು ಕೆಜಿಗೆ 8,000 ರೂಪಾಯಿಗಳಿದೆ. 20 ವರ್ಷಕ್ಕೆ ಗಂಧ ಒಂದು 100 ಕೆಜಿ ಬಾಳತ್ತೆ, ಅಂದರೆ 8,00,000 ರೂಪಾಯಿ ಬಾಳತ್ತೆ ಒಂದು ಗಂಧದ ಮರ ಒಬ್ಬ ರೈತ ಬೆಳೆದ್ರೆ. ಅಶೋಕ್ ಅವರ ಪರಿಸರ ಪ್ರೇಮದ ಬಗ್ಗೆ ಪತ್ರಕರ್ತ ಜೈರಾಮ್, ತಮಗೆ ಬಂದ ಪ್ರಶಸ್ತಿಗಳ ಹಣದಿಂದ ಪರಿಸರ ದಿನಾಚರಣೆ ಆಚರಿಸಿ ಪ್ರತಿಫಲಾಪೇಕ್ಷೆ ಇಲ್ಲದೆ ಜನಸಾಮಾನ್ಯರಲ್ಲಿ ಪರಿಸರ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯ ಇತರರಿಗೆ ಮಾದರಿ ಎಂದು ಶ್ಲಾಘಿಸಿದರು. ಪಂಡಿತ ಪಂಚಾಕ್ಷರಿ ಗವಾಯಿಗಳ ಪುಣ್ಯತಿಥಿಯ ಅಂಗವಾಗಿ ರಾಯಚೂರಿನಲ್ಲಿ ನಿನ್ನೆ 36ನೇ ಸಂಗೀತ ಸಮ್ಮೇಳನ ಏರ್ಪಡಿಸಲಾಗಿತ್ತು. ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಗಾಯನ, ಪ್ರೊಫೆಸರ್ ಶ್ರೀಕಾಂತ್ ಪಾಠಕ್ ಸಿತಾರ್ ವಾದನ ಹಾಗೂ ಕಲಾವಿದ ನಾರಾಯಣ ಹಿರೇಕುಳಚೆ ವಯೋಲಿನ್ ವಾದನ ಸಭಿಕರ ಮನಸೂರೆಗೊಂಡಿತು. ದೇಶಾದ್ಯಂತ ವಿವಿಧ ಭಾಗಗಳಿಂದ ಅನೇಕ ಕಲಾವಿದರು ಸಂಗೀತ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದರು. ರಾತ್ರಿಯಿಡೀ ಸಂಗೀತೋತ್ಸವ ನಡೆಯಿತು. ಬೆಂಗಳೂರು ಆಕಾಶವಾಣಿ ಭಾವಯಾನ ವಿಶೇಷ ನೇರ ಸುಗಮ ಸಂಗೀತ ಬಾನುಲಿ ಸೇತು ಕಾರ್ಯಕ್ರಮವನ್ನು ಇಂದು ಆಯೋಜಿಸಿತ್ತು. ಆಕಾಶವಾಣಿ ಬೆಂಗಳೂರು, ಭದ್ರಾವತಿ, ಧಾರವಾಡ, ಕಲಬುರಗಿ, ಮಂಗಳೂರು ಮತ್ತು ಮೈಸೂರು ಕೇಂದ್ರಗಳಲ್ಲಿ ಸಂಗೀತ ಕಾರ್ಯಕ್ರಮ ನಿರ್ಮಾಣಗೊಂಡು ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಈ ವಿನೂತನ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಧಾರವಾಡ, ಕಲಬುರಗಿ, ಮಂಗಳೂರು ಮತ್ತು ಮೈಸೂರು ಆಕಾಶವಾಣಿ ಕೇಂದ್ರಗಳಿಂದ ನೇರ ಪ್ರಸಾರವಾಗುತ್ತಿರುವ ಹೊಸ ಭಾವಗೀತೆಗಳ ವಿಶೇಷ ಕಾರ್ಯಕ್ರಮ ಈ ರೇಡಿಯೋ ಸೇತು ಭಾವಯಾನ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳು ಮತ್ತು ಬೆಂಗಳೂರು ಅಮೃತ ವರ್ಷಿಣಿ ಸಂಗೀತ ವಾಹಿನಿಯಲ್ಲೂ ಸಹ ಏಕಕಾಲದಲ್ಲಿ ಬಿತ್ತರವಾಗುತ್ತಿದೆ. ಕಾರ್ಯಕ್ರಮ ಕುರಿತು ಹಿರಿಯ ಕವಿ ಎಚ್ ಎಸ್ ವೆಂಕಟೇಶ್ ಮೂರ್ತಿ, ಇದೊಂದು ಅರ್ಥಪೂರ್ಣ ಸುಗಮ ಸಂಗೀತ ಕಾರ್ಯಕ್ರಮ, ಆಕಾಶವಾಣಿಯ ಈ ವಿಶಿಷ್ಟ ಪ್ರಯೋಗ ಶ್ಲಾಘನೀಯ ಎಂದರು. ಭೌತಿಕವಾದ ಕಲ್ಪನೆಯಲ್ಲ, ಅದೊಂದು ಮಾನಸಿಕವಾದ ಕಲ್ಪನೆ ಅಂತ ನಾನು ದೃಢವಾಗಿ ನಂಬಿರುವಂಥವನು. ಆ ನೆಲೆಯಲ್ಲಿ ಇವತ್ತು ಏನು ಆಕಾಶವಾಣಿ ಏರ್ಪಡಿಸಿದೆಯೋ ಈ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾದ ಕಾರ್ಯಕ್ರಮ. ಭಾರತ ಮತ್ತು ಜಿಂಬಾಬ್ವೆ ನಡುವಿನ ಎರಡನೇ ಹಾಗೂ ಅಂತಿಮ ಟ್ವೆಂಟಿ ಕ್ರಿಕೆಟ್ ಪಂದ್ಯ ಇಂದು ಹರಾರೆಯಲ್ಲಿ ನಡೆಯಲಿದೆ. ಸರಣಿಯ ಮೊದಲ ಪಂದ್ಯದಲ್ಲಿ 54 ರನ್ಗಳ ಅಂತರದಿಂದ ಗೆಲುವು ಸಾಧಿಸಿ ಆತ್ಮವಿಶ್ವಾಸದಲ್ಲಿರುವ ಅಜಿಂಕ್ಯ ರಹಾನೆ ಪಡೆ ಎಲ್ಟನ್ ಚಿಗುಂಬರ ನೇತೃತ್ವದ ಜಿಂಬಾಬ್ವೆ ತಂಡವನ್ನು ಮಣಿಸಿ ಸರಣಿ ತನ್ನದಾಗಿಸಿಕೊಳ್ಳುವ ವಿಶ್ವಾಸದಲ್ಲಿದೆ. ಅಂತಿಮ ಪಂದ್ಯದಲ್ಲಿ ಗೆಲುವು ಸಾಧಿಸಿ ಸರಣಿ ಸಮ ಮಾಡಿಕೊಳ್ಳುವ ತಬಕದಲ್ಲಿರುವ ಜಿಂಬಾಬ್ವೆ ತಂಡ ಭಾರತಕ್ಕೆ ತಿರುಗೇಟು ನೀಡುವ ಯತ್ನದಲ್ಲಿದೆ. ಈಗಾಗಲೇ 3 ಏಕದಿನ ಕ್ರಿಕೆಟ್ ಪಂದ್ಯಗಳ ಸರಣಿಯನ್ನು 3-0 ಅಂತರದಿಂದ ತನ್ನದಾಗಿಸಿಕೊಂಡಿರುವ ಭಾರತ ತಂಡ ಟಿ20 ಸರಣಿಯನ್ನು ಸಂಪೂರ್ಣ ವಶಪಡಿಸಿಕೊಂಡು ವಿಜಯ ಪತಾಕೆ ಹಾರಿಸುವತ್ತ ದೃಷ್ಟಿನೆಟ್ಟಿದೆ.
ಪಂದ್ಯ ಭಾರತೀಯ ಕಾಲಮಾನ ಪ್ರಕಾರ ಸಂಜೆ 4:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನ ಮುಂಗಾರು ಅಧಿವೇಶನ ಹಿನ್ನೆಲೆ ಎನ್ಡಿಎ ಮಿತ್ರ ಪಕ್ಷಗಳೊಂದಿಗೆ ದೆಹಲಿಯಲ್ಲಿ ನಾಳೆ ಪ್ರಧಾನಿ ಸಮಾಲೋಚನೆ. ರೈತರ ಆತ್ಮಹತ್ಯೆ, ಮಂಡ್ಯ ಜಿಲ್ಲೆ ಸಂತ್ರಸ್ತ ಕೃಷಿಕರ ಮನೆಗೆ ಮುಖ್ಯಮಂತ್ರಿ ಭೇಟಿ. ಹೆಚ್ಚಿನ ಬಂಡವಾಳ ಹೂಡಿಕೆಯಿಂದ ಮಾತ್ರ ರೈಲ್ವೆ ಆಧುನೀಕರಣ ಸಾಧ್ಯ, ಸುರೇಶ್ ಪ್ರಭು. 2020 ಕ್ರಿಕೆಟ್, ಭಾರತ ಜಿಂಬಾಬ್ವೆ ನಡುವೆ ಹರಾರೆಯಲ್ಲಿ ಇಂದು ಸಂಜೆ 2ನೇ ಪಂದ್ಯ. ನಾವು ಮುಂದಿನ ವಾರ್ತಾ ಪ್ರಸಾರ 6:30 ಡಿಡಿ 1 ಹಾಗೂ ಚಂದನದಲ್ಲಿ. ನಮಸ್ಕಾರ.